ಪ್ರಕಾಶವಾಣಿಯ ಶ್ರೋತೃಗಳಿಗೆ ನಮಸ್ಕಾರ ನಾನು ಮೊದಲೇ ಹೇಳಿಬಿಡ್ತೇನೆ ಎಕನಾಮಿಕ್ಸ್ ಅಂದರೆ ನನಗಂತೂ ಕಬ್ಬಿನದ ಕಡಲೆ ಆದರೂ ಕಾಲೇಜಿನಲ್ಲಿ ಹಾಗೂ ಈಗೂ ಎಕನಾಮಿಕ್ಸನ್ನೇ ಕಲ್ತಿದ್ದೆ ಬಿಡಿ ಆವಾಗ ಎಕನಾಮಿಕ್ಸನ್ನು ಕಾಮಿಕ್ಸ್ನೊಂದಿಗೆ ಮಿಕ್ಸಪ್ ಮಾಡಿಕೊಂಡು ಓದಿಕೊಂಡಿದ್ದರಿಂದಲೇ ನಾನು ನಾನಿವತ್ತು ನನ್ನದೇ ಆದ ಕೊರೋನಾಮಿಕ್ಸನ್ನು ನಿಮ್ಮ ಪಾದಾರದಿಂದಕ್ಕೆ ಅರ್ಪಿಸ್ತಿದ್ದೇನೆ ದೇಶದ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿದ ಸಮಯದಲ್ಲೇ ಕೊರೋನಾ ಬಂದುಬಿಟ್ಟು ಆರ್ಥಿಕತೆಯನ್ನು ಸತ್ಯ ನಾಶ ಮಾಡಿಬಿಟ್ಟಿದೆ ಅರೆ ದೇಶದ ಆರ್ಥಿಕತೆ ಬಗ್ಗೆ ನನ್ನಂಥ ಒಬ್ಬ ಯಕಶ್ಚಿತ್ ಮನುಷ್ಯನಿಗೆ ಯಾಕೆಷ್ಟು ಚಿಂತೆ ಎಂದು ನಿಮಗನಿಸ್ಬೋದು ಹೇಳ್ತೀನಿ ಕೇಳಿ ಬಡ ಜನತೆಯನ್ನು ಹುರಿದುಂಬಿಸಲು ಮತ್ತು ಉದ್ಯಮಿಗಳಿಗೆ ನಿರಾಸೆಯಾಗದಿರಲು ಸರ್ಕಾರ ಅದೆಷ್ಟೋ ಸೊನ್ನೆಗಳಿರುವ ಹಣದ ರಾಶಿಯನ್ನು ತೋರಿಸುವ ಫೇಕೇಜು ಕ್ಷಮಿಸಿ ಪ್ಯಾಕೇಜು ನಿಮ್ಮ ಗಮನಕ್ಕೂ ಬಂದಿರಬಹುದು ಅಲ್ರಿ ಸರ್ಕಾರ ಜನರಿಗಾಗಿ ಇಷ್ಟೆಲ್ಲ ಮಾಡ್ತಾ ಇರುವಾಗ ನನ್ನಂತಹ ಆರ್ಥಿಕ ತಂತ್ರಜ್ಞ ಸುಮ್ಮನಿರೋದು ನ್ಯಾಯವೇ ಅದಕ್ಕೆ ಈ ಒಂದು ಅಲಿಲು ಸೇವೆಗೆ ಇಳಿದಿದ್ದೇನೆ ಬೇಕಿದ್ದರೆ ಕಾಪಿ ಅನಿ ಅನ್ನಿ ಪರವಾಗಿಲ್ಲ ಈಗಾಗಲೇ ಅಮಲಕೋರರಿಂದ ಬೊಕ್ಕಸ ತುಂಬಿಸಲು ಸರ್ಕಾರ ಕಿಕ್ ಸ್ಟಾರ್ಟ್ ಮಾಡಿದೆ ಅದಕ್ಕೆ ಪೂರಕವಾಗಿ ಒಂದು ಮದ್ಯ ಮೂರು ಬೆಲೆ ಎಂಬ ಯೋಜನೆಗೆ ಕೈ ಹಾಕ್ಬೋದು ಅಂದರೆ ಮದ್ಯವನ್ನು ಮೂರು ವಿಧಗಳಲ್ಲಿ ಮಾರಾಟ ಮಾಡಬೇಕಾಗತ್ತೆ ಕ್ಯೂನಲ್ಲಿ ನಿಲ್ಲುವವರಿಗೆ ಸಾಮಾನ್ಯ ಬೆಲೆ ಕ್ಯೂ ರಹಿತ ಗ್ರಾಹಕರಿಗೆ ದುಪ್ಪಟ್ಟು ಬೆಲೆ ಹಾಗೂ ಮೂರನೇದಾಗಿ ಮನೆಗೆ ತಲುಪಿಸಬೇಕಿದ್ದರೆ ಮೂಲ ಬೆಲೆಯ ಮೂರು ಪಾಲು ತೆರಬೇಕಾಗತ್ತೆ ಗೃಹಿಣಿಯರಿಗೆ ಕಡ್ಡಾಯ ವೇತನ ದೇಶದಲ್ಲಿ ಅತ್ಯಂತ ನಿರ್ಲಕ್ಷಿತ ಮಾನವರಿದ್ದರೆ ಅವಳು ಗೃಹಿಣಿ ಗೃಹಿಣಿಯನ್ನು ಹೌಸ್ ವೈಫ್ ಎಂಬ ಗತ್ತಿನಲ್ಲೇ ಹೇಳುವುದು ವಾಡಿಕೆ ಕೆಲವರು ಹೋಮ್ ಮಿನಿಸ್ಟ್ರು ಅನ್ನುವುದು ಇದೆ ಆದರೆ ಇವರದ್ದು ಬಿಟ್ಟಿ ಚಾಕ್ರಿ ಎಂಬುದು ಜಗಜ್ಜಾಹೀರ ಇಂಥವರಿಗೆ ಕಡ್ಡಾಯ ವೇತನ ಸಿಗಬೇಕು ಈ ಕೋಟ್ಯಾಂತರ ಉದ್ಯೋಗ ಸೃಷ್ಟಿಯಿಂದ ಎಲ್ಲೆಲ್ಲೂ ಖರೀದಿಸುವಿಕೆಗೆ ಹೊಸ ಲವಲವಿಕೆ ಬರಲಿದೆ ನೋಡಿ ಭ್ರಷ್ಟರಿಗೆ ಕಪ್ಪು ಬಿಳುಪು ಯೋಜನೆ ಇದು ಎರಡು ವರ್ಷಗಳ ಮಟ್ಟಿಗೆ ದೊರೆಯುವ ಸೌಲಭ್ಯ ಲಂಚ ಎಂದು ತೆಗೆದುಕೊಳ್ಳುವ ಹಣದ ವಿವರಗಳನ್ನು ಆದಾಯ ತೆರಿಗೆ ಇಲಾಖೆಗೆ ಸಲ್ಲಿಸಬೇಕು ಅದಕ್ಕೆ ವಾರ್ಷಿಕ ಐವತ್ತು ಪರ್ಸೆಂಟ್ ಜಿ ಎಸ್ ಟಿ ಜಿ ಎಸ್ ಟಿ ಅಂದರೆ ಗುಳುಮ್ ಸರ್ವಿಸ್ ಟ್ಯಾಕ್ಸ್ ಈ ತೆರಿಗೆಯನ್ನು ಕಟ್ಟಬೇಕು ಈ ಸೌಲಭ್ಯವನ್ನು ಪಡೆಯದೆ ಗೋಲುಮಾಲ್ ಮುಂದುವರಿಸುವವರು ಐ ಟಿ ದಾಳಿಯಲ್ಲಿ ಸಿಕ್ಕಿಬಿದ್ದರೆ ಶೇಕಡ ನೂರರಷ್ಟು ತೆರಿಗೆ ಕಟ್ಟಬೇಕಾಗುತ್ತದೆ ಮುಂಗಡ ದಂಡ ಪಾವತಿ ಸೌಲಭ್ಯ ಇದು ವಾಹನ ಸಂಚಾರ ಉಲ್ಲಂಘನೆಯಲ್ಲಿ ನುರಿತವರಿಗೆ ತುಂಬ ಸಹಕಾರಿಯಾಗುತ್ತದೆ ಹೆಲ್ಮೆಟ್ ರಹಿತ ಕುಡಿದು ವಾಹನ ಚಲಾಯಿಸುವುದು ಮತ್ತು ಯಾವುದೇ ಡಿ ಎಲ್ ಇನ್ಸುರೆನ್ಸ್ ಇಲ್ಲದ ಮಹಾನುಭಾವರು ವಾರ್ಷಿಕ ಮುಂಗಡ ದಂಡ ಪಾವತಿಸಿ ಆಗಿ ಗ್ರೀನ್ ಕಾರ್ಡ್ ಪಾಸ್ ತೆಗೆದುಕೊಳ್ಳಬಹುದು ಸ್ವಾವಲಂಬಿ ಉದ್ಯಮವನ್ನು ಪ್ರೋತ್ಸಾಹಿಸಲು ಮಲ್ಯ ನೀರವ್ ಸಾಲ ಯೋಜನೆ ಇದು ಸುಸ್ತಿದಾರರ ಆಸ್ತಿ ಪಾಸ್ತಿಗಳನ್ನು ಮಾರಿ ಸರ್ಕಾರದ ಬೊಕ್ಕಸ ತುಂಬಿಸುವ ಏಕೈಕ ಉದ್ದೇಶದಿಂದ ಮಾಡಿದ ಯೋಜನೆ ದ್ವಿಚಕ್ರ ವಾಹನಗಳು ಮತ್ತು ಕಾರುಗಳ ಕಳ್ಳರ ಪತ್ತೆ ಕಾರ್ಯಕ್ಕೆ ಮೂರು ವರ್ಷ ತಡೆ ಇದರಿಂದ ವಾಹನಗಳ ಮಾರಾಟದಲ್ಲಿ ಏರಿಕೆ ಕಂಡುಬರುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಎಲ್ಲ ಎಂ ಪಿ ಮತ್ತು ಎಮ್ ಎಲ್ ಎಗಳಿಗೆ ಕಮಿಷನ್ ದೋಚುವುದಕ್ಕೆ ವಿನಾಯಿತಿ ಅದಕ್ಕೆ ಪ್ರತಿಫಲವಾಗಿ ಅವರು ತಮ್ಮ ಪ್ರತಿ ತಿಂಗಳ ಪೂರ್ತಿ ಸಂಬಳವನ್ನು ಬಡ ಮಕ್ಕಳ ಶಿಕ್ಷಣ ನಿಧಿಗೆ ಕೊಡಬೇಕು ಇನ್ನು ಕೊನೆಯದಾಗಿ ಮುಂದಿನ ಎರಡು ವರ್ಷಗಳವರೆಗೆ ಎಲ್ಲ ವಸ್ತುಗಳ ಮೇಲೆ ನೈನ್ಟೀನ್ ಪರ್ಸೆಂಟ್ ಕೋವಿಡ್ ಟ್ಯಾಕ್ಸ್ ಶೇಕಡ ಹತ್ತೊಂಬತ್ತರಷ್ಟು ಕೋವಿಡ್ ತೆರಿಗೆಯನ್ನು ಹಾಕಬೇಕು ಹೇಗಿದೆ ನನ್ನ ಕೊರೊನಾಮಿಕ್ಸ್ ನಿಮ್ಮ ಆಶೀರ್ವಾದದೊಂದಿಗೆ ಇದನ್ನು ವಿತ್ತ ಖಾತೆಗೆ ಕಳಿಸೋನಿದ್ದೇನೆ ಯಾರಿಗೂ ಗೊತ್ತು ಅವರ ದೊಡ್ಡ ಪ್ಯಾಕೇಜ್ನಲ್ಲಿ ಈ ನನ್ನ ಪುಟ್ಟ ಪ್ಯಾಕೇಜ್ ಸೇರಿಸಿಕೊಳ್ಳಲೂಬಹುದು ಮತ್ತೆ ಸಿಗೋಣ